ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಇದೀಗ ಇಂಥವರ ಖಾತೆಗಳಿಗೆ ಇನ್ನು ಮುಂದೆ ನೀಡೋದಿಲ್ಲ. ಹೌದು, ಇದೀಗ ಆಲ್ಮೋಸ್ಟ್ ಬಂದ್ಬಿಟ್ಟು 20% ಜನರಿಗೆ ಈ ಒಂದು ಯೋಜನೆಯೊಂದನ್ನು ಇನ್ನು ಮುಂದೆ ನೀಡೋದಿಲ್ಲ. ಜೊತೆಗೆ ಅವರ ಒಂದು BPL ಕಾರ್ಡ್ಗಳನ್ನು ಕೂಡ ಇನ್ನು ಮುಂದೆ ಇಲ್ಲಿ ರದ್ದು ಮಾಡಲಾಗುತ್ತೆ. ಆ್ಯಂಡ್ ಇನ್ನು ಇದನ್ನು ಬಿಟ್ಟು ಬಾಕಿ ಉಳಿದಂತಹ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅವರ ಒಂದು ಖಾತೆಗೆ ಇಲ್ಲಿ ಜಮಾ ಆಗುತ್ತೆ. ಸೊ ಇದೀಗ ಈ ಒಂದು ಹಣ ಯಾರ್ಯಾರಿಗೆ ಇದೀಗ ನೀಡೋದಿಲ್ಲ, ಸೊ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಉಂಟಾ ಇಲ್ವ ಎಂಬುದನ್ನು ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿದರೆ ಸೊ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ವಿಡಿಯೋನ ಎಲ್ಲಿಯೂ ಕೂಡ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿ, ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಯಾಕಂತಂದರೆ ನೀವು ಮಾಡುವಂತಹ ಒಂದು ಲೈಕು ನಮಗೆ ಸಪೋರ್ಟ್ ಸಿಗುತ್ತೆ. ಸೊ ಅದರ ಸಲುವಾಗಿ ವಿಡಿಯೋನ ನೀವು ಮೊದಲೇದಾಗಿ ಲೈಕ್ ಮಾಡಿಕೊಂಡು ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಇದೀಗ ಕಾಂಗ್ರೆಸ್ ನೀಡಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ. ಇನ್ನು ಅನ್ನಭಾಗ್ಯ ಯೋಜನೆಯ ಮೂಲಕ ಸೊ 5 KG ಅಕ್ಕಿಯನ್ನು ಪ್ರತಿ ಪರ್ಸನ್ಗೆ ಏನು ನೀಡ್ತೆ ಅಂತ ಹೇಳಿದರು. ಸೊ ಅದರ ಬದಲಾಗಿ ಇಲ್ಲಿ ಹಣವನ್ನು ಕೂಡ ಇಲ್ಲಿ ನೀಡ್ತೇನೆ ಅಂತ ಹೇಳಿದರು. ಸೊ ಇದೀಗ ಕೆಲವರ ಒಂದು ಖಾತೆಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿದೆ. ಅಂದರೆ ಇನ್ನು ಮುಂದೆ ಅವರ ಒಂದು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಅವರ ಒಂದು ಖಾತೆಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸೊ ಅದನ್ನು ಬಿಟ್ಟು ಬಾಕಿ ಉಳಿದಂತಹ ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ. ಆ್ಯಂಡ್ ಇನ್ನು ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇದೀಗ ಸಿಗೋದಿಲ್ಲ ಅಂತ ಇಲ್ಲಿ ನೋಡ್ತಾ ಹೋದರೆ, ಮೊದಲೇದಾಗಿ ಸೊ ನಿಮ್ಮ ಬಳಿ ಏನಾದರೂ ಸ್ವಂತ ಕಾರು ಹಾಗೂ ಟ್ಯಾಕ್ಟರ್ ಹಾಗೂ ಲಾರಿ ಏನಾದರೂ ನೀವು ಹೊಂದಿದರೆ ಸೊ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಸಿಗೋದಿಲ್ಲ. ಇನ್ನು ಕಾರು ಬಂದ್ಬಿಟ್ಟು ಇಲ್ಲಿ ಯೆಲ್ಲೋ ಬೋರ್ಡ್ ಇತ್ತಂದ್ರೆ ಮಾತ್ರ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತೆ. ಅಂದರೆ ನಿಮ್ಮ ಮನೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣಗೆ ಸಿಗುತ್ತೆ. ಇನ್ ಕೇಸ್ ಏನಾದರೂ ನಿಮ್ಮ ಒಂದು ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ಡ್ ಏನಾದರೂ ಇತ್ತು ಅಂತಂದರೆ ಸೊ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ. ಆ್ಯಂಡ್ ಅದರ ಜೊತೆಗೆ ಸೊ ಟ್ಯಾಕ್ಟ್ರು ಕೂಡ ಇರುತ್ತೆ. ಸೊ ಟ್ಯಾಕ್ಟ್ರು ಕೂಡ ನಿಮ್ಮ ಬಳಿ ಇತ್ತು ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ. ಇನ್ನು ಲಾರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲಾದು ಬಂದ್ಬಿಟ್ಟು ಇಲ್ಲಿ ಯೆಲ್ಲೋ ಬೋಲ್ಡೇ ಇರುತ್ತೆ. ಸೊ ಯೆಲ್ಲೋ ಬೋಲ್ಡ್ ಸ್ವಂತದ್ದು ಯಾರ್ದಾದ್ರು ಲಾರಿ ಇತ್ತು ಅಂತಂದರೆ ಸೊ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಸಿಗೋದಿಲ್ಲ. ಸೊ ನೀವೇನಾದರೂ ಇಲ್ಲಿ ಲಾರಿ ಡ್ರೈವರ್ ಆಗಿ ಏನಾದರೂ ಕೆಲಸ ಮಾಡ್ತಿದ್ರೆ ಸೊ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ. ಬಟ್ ಏನಾದರೂ ನಿಮ್ಮದು ಸ್ವಂತ ಲಾರಿ ಏನಾದರೂ ಇತ್ತು ಅಂತಂದರೆ ಸೊ ಇನ್ನು ಮುಂದೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ನೀಡುವುದಿಲ್ಲ ಎಂದು ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ಇದೀಗ ನೀಡಿದ್ದಾರೆ. ಆ್ಯಂಡ್ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಇದೀಗ HRMS ನೌಕರ ತಂತ್ರಜ್ಞಾನದ ಮೂಲಕ ಕೆಲವೊಂದು ಡಾಟಾಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಅಂತಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಮೂಲಕ ಸೊ ಸರ್ಕಾರಿ ನೌಕರಿಯಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರು ಸೊ ಅವರ ಒಂದು ಕುಟುಂಬಕ್ಕೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಹೋಗ್ತಿದೆ ಅಂತಂದರೆ ಸೊ ಅಂಥವರ ಖಾತೆಗಳಿಗೆ ಇನ್ನು ಮುಂದೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಇಲ್ಲಿ ನೀಡೋದಿಲ್ಲ. ಆ್ಯಂಡ್ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಇದೀಗ ಕಂದಾಯ ಇಲಾಖೆಯಿಂದಲೂ ಕೂಡ ಕೆಲವೊಂದು ಡಾಟಾವನ್ನು ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಸೊ ನಿಮ್ಮದೇನಾದರೂ 3 ಹೆಕ್ಟರ್ಗಿಂತ ಹೆಚ್ಚು ಜಮೀನು ಏನಾದರೂ ನಿಮ್ಮ ಬಳಿ ಇತ್ತು ಅಂತಂದರೆ ಆ್ಯಂಡ್ ನಿಮ್ಮ ಒಂದು ಮನೆ ಬಂದ್ಬಿಟ್ಟು ಅಥವಾ ನಿಮ್ಮ ಒಂದು ಸೈಟ್ ಬಂದ್ಬಿಟ್ಟು 1,000 ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ ಇತ್ತು ಅಂತಂದರೆ ಸೊ ಇನ್ನು ಮುಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡೋದಿಲ್ಲ ಆಗಿ ಇದೀಗ ಸರ್ಕಾರ ಈ ಒಂದು ಮಾಹಿತಿಯೊಂದನ್ನು ಇನ್ನು ನೀಡಿದೆ. ಆ್ಯಂಡ್ ಇನ್ನು ಕೊನೆಯದಾಗಿ ಬಂದ್ಬಿಟ್ಟು IT ಇಲಾಖೆಯಿಂದಲೂ ಕೂಡ ಕೆಲವೊಂದು ಡಾಟಾಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿದೆ. ಸೊ ನೀವೇನಾದರೂ ಆದಾಯ ತೆರಿಗೆ ಅಥವಾ GST ಏನಾದರೂ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀಡೋದಿಲ್ಲ ಅಂತ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ನೀಡಿದ್ದಾರೆ. ಆ್ಯಂಡ್ ಇಲ್ಲಿಯವರೆಗೆ ಅಂತಂದರೆ 10 ಕಂತುಗಳನ್ನು ನಿಮ್ಮ ಒಂದು ಖಾತೆಗೆ ನೀಡಲಾಗಿದೆ. 20,000 ರೂಪಾಯಿ ಇಲ್ಲಿ ನಿಮಗೆ ಬಂದಿರ್ಬೋದು. ಸೊ ಇನ್ನು ಮುಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇದೀಗ ನಿಮ್ಮ ಒಂದು ಖಾತೆಗೆ ಇಲ್ಲಿ ಬರೋದಿಲ್ಲ. ಸೊ ಇದೀಗ ಬಂದಿರುವಂಥ ಈ ಎಲ್ಲ ರೂಲ್ಸ್ಗಳಲ್ಲಿ ಸೊ ನೀವೇನಾದರೂ ಯಾವುದಾದ್ರೂ ಒಂದು ನಿಮಗೆ ಅನ್ವಯಿಸ್ತಾ ಇತ್ತು ಅಂತಂದರೆ ಸೊ ಇನ್ನು ಮುಂದೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಒಂದು ಖಾತೆಗೆ ಇನ್ನು ಮುಂದೆ ಬರೋದಿಲ್ಲ. ಸೊ ಇದಾಗಿತ್ತು ಈ ಒಂದು ಮಾಹಿತಿ. ಇದೀಗ ಆಲ್ಮೋಸ್ಟ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಯಲ್ಲಿ ಸೊ ಎಷ್ಟು ಅಪ್ಲಿಕೇಶನ್ಗಳನ್ನು ಇಲ್ಲಿ ಸಲ್ಲಿಸಲಾಗಿದೆ. ಸೊ ಅದರಲ್ಲಿ ಇದೀಗ ಆಲ್ಮೋಸ್ಟ್ 20% ಆಫ್ ಅಪ್ಲಿಕೇಶನ್ಗಳನ್ನು ಇಲ್ಲಿ ಕ್ಯಾನ್ಸಲ್ ಅಂದರೆ ಸಸ್ಪೆಂಡನ್ನು ಇದೀಗ ಸರ್ಕಾರ ಮಾಡಿದೆ. ಆ್ಯಂಡ್ ಇನ್ನು ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಸೊ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನು ಕೂಡ ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.